उडुपी जिलेयाद्यंत निरंतरवागी मळे आगता इदे इदर परिणाम ओंदिष्टु समस्येगळु कूड सृष्टियागिदावे कळेद एरडु दिनगळिंद जिलेयाद्यंत भारी मळे आगता इदे ईग मुंगारु चुरुकागिरोदु ओंदु तिंगळ नंतर उडुपियल्लि निरंतरवागी धाराकार मळे आगता इदे हलवेडे कृतक नेरे सृष्टियागिदे तग्गु प्रदेशगळु जलावृतवागिदे उडुपी सिटियल्ले नेरेयिंदागि समस्येयागिरोदु अंद्रे कृतक नेरे सृष्टियागि समस्येयागिरोदु बन्नंजेय गरडि अंगणक्के नीर नुग्गिदे इन्नु ई कडे मूडनिडंबूरु ब्रह्म बैदर्कळ गरडि एनिदे अदक्के नीर नुग्गिरोदु शिरबीडु वार्ड नल्लि ई गरडि इदे इन्नु कल्संक मठद बेट्टु निट्टूरु इल्लू कूड कृतक नेरेय आतंक सृष्टियागिदे ಈ ಬಗ್ಗೆ ನಮ್ಮ ಪ್ರತಿನಿಧಿ ದಿನೇಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಉಡುಪಿಯಲ್ಲಿ ಸುರಿತಾ ಇರುವಂತಾ ಭಾರಿ ಮಳೆಯಿಂದಾಗಿ ಇಲ್ಲಿನ ಜೀವ ನದಿಗಳು ತುಂಬಿ ಹರಿತಾ ಇದೆ ಹೀಗಾಗಿ ಆ ಜೀವ ನದಿಗಳಿಗೆ ಹೊಂದಿಕೊಂಡಂತ ಹಳ್ಳಗಳು ಕೂಡ ಬಹಳಷ್ಟು ತುಂಬಾ ಹರಿತಾ ಇರುವಂತದ್ದು ಹಾಗಾಗಿ ಆ ನದಿ ತೀರದ ಹಳ್ಳದ ತೀರದ ಮನೆಗಳು ಏನಿದು ಇದು ಜಲಾವೃತಗೊಳ್ಳುವಂತ ಭೀತಿಯನ್ನು ಎದುರಿಸುತ್ತಿರುವ ಒಂದು ಕೆಲವೊಂದು ತಗ್ಗು ಪ್ರದೇಶದ ಮನೆಗಳು ಏನಿದೆ ಇದು ಕೆಲವೊಂದು ಜಲಾವೃತಗೊಳ್ಳುತ್ತಾ ಇದೆ ನಾನೀಗ ಬನ್ನಂಜಿ ಗರಡಿ ಸಮೀಪದ ಮನೆಯೊಂದರ ಎದುರುಗಡೆ ಇದನ್ನ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ನೀರು ಯಾವ ರೀತಿಯಾಗಿ ನುಗ್ಗಿದೆ ಅಂತ ಅಂದ್ರೆ ಕಾಂಪೌಂಡ್ ನುಗ್ಗಿ ಮನೆಯ ಏನು ಬಾಗಿಲ ವರೆಗೂ ಕೂಡ ನೀರು ನುಗ್ಗಿರುವಂತದ್ದು ಈ ಮನೆಯ ತೋಟಗಳಾಗಿರಬಹುದು ಅಥವಾ ತುಳಸಿ ಕಟ್ಟೆ ಆಗಿರಬಹುದು ಬಾವಿಗೂ ಎಲ್ಲದಕ್ಕೂ ಕೂಡ ಈಗಾಗಲೇ ನೀರು ನುಗ್ಗಿರುವಂತದ್ದು ಅಂದ್ರೆ ತಗ್ಗು ಪ್ರದೇಶದ ಕೆಲವೊಂದು ಮನೆಗಳು ಇದೇ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಂತದ್ದು ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಬಹಳಷ್ಟು ಜೋರಾದಂತ ಮಳೆ ಬರ್ತಾ ಇದೆ ನದಿಗಳು ಹಳ್ಳಗಳು ತುಂಬಿ ಹರಿತಾ ಇದೆ ಹೀಗಾಗಿ ನದಿ ಹಳ್ಳ ತೀರದ ಮನೆಗಳು ಏನಿದೆ ಇವುಗಳು ನೀರಿನಿಂದ ಜಲಾವೃತಗೊಳ್ಳುವಂತ ಭೀತಿಯನ್ನು ಎದುರಿಸುತ್ತಿರುವಂತದ್ದು ಸಾಮಾನ್ಯ ಅಂದ್ರೆ ಈ ಭಾಗದಲ್ಲಿ ಪ್ರತಿ ವರ್ಷಗಳು ಕೂಡ ಇದೆ ಸಮಸ್ಯೆ ಆದ್ರೆ ಕಳೆದ ಬಾರಿ ಏನು ಇಲ್ಲಿನ ನದಿಗಳನ್ನಾಗಿರುವುದು ಹಳ್ಳಗಳನ್ನಾಗಿರುವುದು ಜೆಸಿಬಿ ಇಂದ ಸರಿಪಡಿಸಿದ ಕಾರಣವಾಗಿ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ ಆದರೂ ಕೂಡ ಈ ಮನೆಯ ಏನು ಮನೆಯ ತಳಮಟ್ಟ ಅಂದ್ರೆ ಕಾಂಪೌಂಡ್ ಇಂದ ಒಳ ಹೊಕ್ಕಿ ಏನು ಮೆಟ್ಟಿಲವರೆಗೂ ಕೂಡ ನೀರು ನುಗ್ಗಿರುವಂತದ್ದು ಇದು ಎರಡು ಅಂತಸ್ತಿನ ಮನೆಯಾಗಿರುವ ಕಾರಣವಾಗಿ ಆ ಕೆಳ ಅಂತಸ್ತಿನಲ್ಲಿ ಇದ್ದಂತವರು ಈಗಾಗಲೇ ಮೇಲ್ ಅಂತಸ್ತಿನ ಮೇಲೆ ಹೋಗಿ ಕುಳಿತಿರುವಂತದ್ದು ಸಾಕಷ್ಟು ಆ ಮನೆಗಳು ಕೂಡ ಅಂದ್ರೆ ಬನ್ನಂಜೆ ನಿಟ್ಟೂರು ಭಾಗದ ಸಾಕಷ್ಟು ಮನೆಗಳು ಕೂಡ ಇದೇ ಪರಿಸ್ಥಿತಿಯನ್ನು ಎದುರಿಸುವಂತ ಇನ್ನೂ ಹೆಚ್ಚಿನ ಮಳೆಯಾದ್ರೆ ಇವರು ಸುರಕ್ಷಿತವಾದಂತಹ ಸ್ಥಳಕ್ಕೆ ತೆರಳುವಂತಹ ಅನಿವಾರ್ಯತೆ ಕೂಡ ಇದೆ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ನೀಡಿರುವಂತದ್ದು ಅಂದ್ರೆ ನದಿ ಮತ್ತು ಹಳ್ಳ ಮತ್ತು ಸಮುದ್ರದ ತೀರದ ನಿವಾಸಿಗಳೇ ಏನಿದ್ದಾರೆ ಇವರು ನೀರಿನ ಮಟ್ಟ ಹೆಚ್ಚಾದಂತೆ ಇವರು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ನೀಡಿರುವಂತದ್ದು ದಿನೇಶ್ ಕಾಶಿಪಟ್ನ ನ್ಯೂಸ್ ಫಸ್ಟ್ ಉಡುಪಿ ನ್ಯೂಸ್ ಫಸ್ಟ್